ಬಹಳ ಆಯ್ಕೆಗಳಿಲ್ಲ ಒಂದು ನೀರು ಬಿಡದೆ ಕುದಕಬೇಕಷ್ಟೇ ಅದೇನೆ ಕಾವೇರಿ ಪ್ರಾಧಿಕಾರದ ಆದೇಶವನ್ನು ಧಿಕ್ಕರಿಸಬೇಕಾಗುತ್ತಷ್ಟೇ ತಜ್ಞರ ಸಮಿತಿ ರಚಿಸಬೇಕು ಅಂತ ಮನವಿ ಮಾಡ್ಕೊಳ್ಳಬಹುದು ಅಂದ್ರೆ ಏನು ಹೇಳಬಹುದು ಸುಪ್ರೀಂ ಕೋರ್ಟ್ ಮುಂದೆ ಹೋಗ್ಬಿಟ್ಟು ಸಾರಿ ಸಿಡಬ್ಲ್ಯೂಎಂ ಎ ಬೇಡ ಸರ್ ನಮಗೆ ಅನ್ನಬಹುದು ವಿಶೇಷ ಅಧಿವೇಶನ ಕರೀಬಹುದು ಸರ್ವಾನುಮತದಿಂದ ಸುಗ್ರೀವಾಜ್ಞೆಯನ್ನು ತರಬಹುದು ಸಂಕಷ್ಟ ಸೂತ್ರಕ್ಕಾಗಿ ಕೇಂದ್ರದ ಮೊರೆ ಹೋಗಬಹುದು ಇವಾಗ ಕೇಂದ್ರ ಮಧ್ಯಪ್ರವೇಶ ಮಾಡಬೇಕು ಎರಡು ಮೂರು ಆಪ್ಷನ್ಸ್ ಇದಾವೆ ಆಯ್ತಾ ಮತ್ತು ಹಿಂಗಾರು ಮಳೆ ಈಗ ಅಕ್ಟೋಬರ್ 1ನೇ ತಾರೀಕಿನ ಶುರುವಾಗುತ್ತೆ ಬಟ್ ನೆನಪಿರಲಿ ಹಿಂಗಾರು ಮಳೆ ನಮಗೆ ಯಾವತ್ತೂ ಕೂಡ ಕಡಿಮೆ ಬರುತ್ತೆ ತಮಿಳುನಾಡಿಗೆ ಜಾಸ್ತಿ ಬರುತ್ತೆ ಈಗ ಸದ್ಯಕ್ಕೆ ಕರ್ನಾಟಕಕ್ಕೆ ಮಳೆ ಮಾತ್ರ ಪರಿಹಾರ ಈಗ ಮಳೆ ಬಂತು ಅನ್ಕೊಳ್ಳಿ ನೆನಪಿರಲಿ ಬ್ಯಾಕ್ಲಾಗ್ ಇದೆ 12.165 ಟಿಎಂಸಿ ಅದನ್ನು ಕೂಡ ಹರಿಸಬೇಕು ಮಳೆ ಬಂದ್ರೆ ಈಗ ನರ್ಮದಾ ವಿಷಯ ಬೇರೆ ಬೇರೆ ವಿಚಾರಗಳಲ್ಲಿ ನರೇಂದ್ರ ಮೋದಿ ಅವರು ಮಧ್ಯ ಪ್ರವೇಶ ಮಾಡಿದವರು ಯಾಕೆ ಮಾನ್ಯ ಪ್ರಧಾನಮಂತ್ರಿಗಳು ಇಬ್ರು ಮುಖ್ಯಮಂತ್ರಿಗಳನ್ನು ಕರೆದುಬಿಟ್ಟಿದ್ರ ಬಗ್ಗೆ ಚರ್ಚೆ ನಡೆಸ್ತಾ ಇಲ್ಲ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲಪ್ಪ ನನಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ಆಮೇಲೆ ಇವರು ಏನು ಮಾಡಬಹುದು ತಮಿಳುನಾಡಿನವರು ಒಂದು ವೇಳೆ ಕರ್ನಾಟಕ ಬಿಡಲಿಲ್ಲ ನೀರು ಅಂತಂದ್ರೆ ಸರ್ ನೋಡಿ ಸರ್ ಹಿಂಗ್ ಮಾಡಿದ್ದಾರೆ ಅಂತ ಸುಪ್ರೀಂ ಕೋರ್ಟ್ನ ಮೊರೆ ಹೋಗ್ಬಿಟ್ಟು ತಮಿಳುನಾಡಿನವರು ನ್ಯಾಯಾಂಗ ನಿಂದನೆ ಮೊಕದ್ದಮೆಯನ್ನು ಹೊಡಬಹುದು ಅಥವಾ ಸಿಡಬ್ಲ್ಯೂಎಂಎ ಮುಂದೆ ಮತ್ತೊಮ್ಮೆ ದೂರನ್ನು ಸಲ್ಲಿಸಬಹುದು ಆಮೇಲೆ ನೋಡಿ ಕಾವೇರಿ ಕಣವೆಯ ಜಲಾಶಯಗಳಲ್ಲಿ ಬಹಳ ನೀರಿನ ಕೊರತೆ ಇದೆ ನಿಮಗೆ ಹೇಳ್ತೀನಿ ಕೇಳಿ ನಾಲ್ಕು ಜಲಾಶಯಗಳು ಒಟ್ಟುಗೂಡಿದ್ರೂ ಕೂಡ 115 ಟಿಎಂಸಿ ಆಗಲ್ಲ ನಮಗೆ ಬೇಕಾಗಿರೋದು 110 ಟಿಎಂಸಿ ಅಲ್ಲಿ ನಾಲ್ಕು ಇದಾವೆ ಕೆಆರ್ಎಸ್ ಇದೆ ಹೇಮಾವತಿ ಇದೆ ಕಬಿನಿ ಇದೆ ಹಾರಂಗಿ ಇದೆ ಆಯ್ತಾ ಹಾಗಾಗಿ ನೀವು ಕೇಳಬಹುದು ನನ್ನನ್ನು ಇವಾಗ ನೇರವಾಗಿ ನೀವು ಒಂದು ಪ್ರಶ್ನೆ ಕೇಳಬಹುದು ಎಷ್ಟು ಟಿಎಂಸಿ ನೀರು ಉಳ್ಕೊಂಡಿದೆ ಹಾಗಾದ್ರೆ 115 ಟಿಎಂಸಿ ನಾಲ್ಕು ಜಲಾಶಯ ಅಂತೀರಿ ನಮ್ಮ ನಾಲ್ಕು ಜಲಾಶಯ ಅವರಲ್ಲಿ ಬಹಳ ದೊಡ್ಡ ಎರಡು ಜಲಾಶಯಗಳು ಒಂದು ಭವಾನಿ ಮತ್ತೊಂದು ಮೆಟ್ಟೂರು ನಮ್ಮ ನಾಲ್ಕು ಜಲಾಶಯಗಳನ್ನು ಸೇರಿಸಿದ್ರು ಕೂಡ ನೀವು ನಂಬಲಿಕ್ಕಿಲ್ಲ ಸದ್ಯದ ಮಟ್ಟಿಗೆ ಕರ್ನಾಟಕದ ಹತ್ರ ಇಲ್ಲಿ ಕಾವೇರಿ ಬೇಸಿನ್ ಬಗ್ಗೆ ಮಾತಾಡ್ತಾ ಇದೀನಿ 50 ಟಿಎಂಸಿ ಅಷ್ಟು ನೀರು ಕೂಡ ಇಲ್ಲ ಇನ್ 10 ಟಿಎಂಸಿ ಡೆತ್ ಸ್ಟೋರೇಜ್ ಇನ್ ಮಿಕ್ಕಿದ ಉಳ್ಕೊಂಡಿರೋದು 40 ಟಿಎಂಸಿ ಅದರಲ್ಲಿ 30 ಟಿಎಂಸಿ ಕುಡಿಯೋಕೆ ನೀರು ಬೇಕು ರೂಪೇಶ್ ಇದರ ಬಗ್ಗೆ ಮಾತಾಡ್ತಾರೆ ನನ್ನೊಟ್ಟಿಗೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ರೂಪೇಶ್ ಇದು ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅಂತನ್ನುವ ನಿಲುವಿದೆಯಲ್ಲ ಈ ಸಲಹೆಯನ್ನು ಕೊಟ್ಟವರು ಯಾರು ಸರ್ಕಾರಕ್ಕೆ ಚಂದನ್ ಇದೀಗ ಸರ್ಕಾರ ಕೊನೆ ಹಂತದಲ್ಲಿದೆ ಯಾಕಂದ್ರೆ ತೀರ್ಪನ್ನ ಪಾಲಿಸಬೇಕು ಅಥವಾ ಬೇಡುವಂತ ಕೊನೆ ಹಂತದ ಚರ್ಚೆಯಲ್ಲಿದೆ ಹೀಗಾಗಿ ನಿನ್ನೆ ನಿವೃತ್ತ ನ್ಯಾಯಮೂರ್ತಿಗಳ ಸಭೆಯನ್ನು ಕೂಡ ನಡೆಸಲಾಯಿತು ಯಾಕಂದ್ರೆ ಇಲ್ಲಿ ಹಲವಾರು ಜನ ನ್ಯಾಯಮೂರ್ತಿಗಳು ಕೂಡ ಬಂದಿದ್ರು 10ಕ್ಕೂ ಹೆಚ್ಚು ನ್ಯಾಯಮೂರ್ತಿಗಳು ಬಂದಿದ್ರು ಇವರೆಲ್ಲ ಕೂಡ ಕೊಟ್ಟಂತ ತೀರ್ಮಾನ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ಗೆ ಎಷ್ಟು ಬಾರಿ ಕೂಡ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಬಹುದು ಹೀಗಾಗಿ ತಪ್ಪಲ್ಲ ಹೀಗಾಗಿ ಆ ರೀತಿಯಾಗಿ ಮಾಡಬೇಕಾಗುತ್ತೆ ಯಾಕಂದ್ರೆ ಉದ್ದೇಶಪೂರ್ವಕವಾಗಿ ಸುಪ್ರೀಂ ಕೋರ್ಟ್ನ ಆದೇಶವನ್ನ ಪಾಲನೆ ಮಾಡಿಲ್ಲ ಅಂತ ಹೇಳಿದ್ರೆ ಅದು ನ್ಯಾಯಾಂಗ ನಿಂದನೆ ಆಗುತ್ತೆ ಹೀಗಾಗಿ ಸರ್ಕಾರಕ್ಕೆ ಈ ಬಗ್ಗೆ ಅರಿವಿರಬೇಕು ಅಂತೇಳಿ ನಿವೃತ್ತ ನ್ಯಾಯಮೂರ್ತಿಗಳೇ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ನಿನ್ನೆ ಗೃಹ ಕಚೇರಿ ಕೃಷ್ಣದಲ್ಲಿ ನಡೆದ ಸಭೆಯಲ್ಲಿ 10ಕ್ಕೂ ಹೆಚ್ಚು ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳು ಅದೇ ರೀತಿಯಾಗಿ ರಾಜ್ಯದ ಹೈಕೋರ್ಟ್ನ ನ್ಯಾಯವಾದಿಗಳಿರಬಹುದು ಹಾಗೆ ವಿಶ್ರಾಂತವಾಗಿರ್ತಕ್ಕಂತಹ ಒಂದಿಷ್ಟು ಜನ ಎಕ್ಸ್ಪರ್ಟ್ಗಳು ಕೂಡ ಈ ಒಂದು ಸಭೆಗೆ ಬಂದಿದ್ರು ಇಲ್ಲಿ ಈ ಪ್ರಮುಖ ಸಲಹೆಯನ್ನು ಕೊಡಲಾಗಿದೆ ಈ ಮೂಲಕವಾಗಿ ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಎತ್ತಿ ಹಿಡಿದು ತೀರ್ಪನ್ನು ಕೊಟ್ಟಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸುಪ್ರೀಂ ಕೋರ್ಟ್ಗೆ ಮರುಪರಿಶೀಲನೆ ನಡೆಸಿ ಅಂತೇಳಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಯಾಕಂದ್ರೆ ನಾವು ಎಲ್ಲ ನಾಲ್ಕು ಜಲಾಶಯಗಳ ಸಮಗ್ರವಾಗಿರತಕ್ಕಂತ ವರದಿಯನ್ನು ಕೊಟ್ಟ ನಂತರವಾಗಿ 3000 ಕ್ಯೂಸೆಕ್ಸ್ 18 ದಿನಗಳ ಕಾಲ ನೀರು ಬಿಡಿ ಅಂತೇಳಿ ಆದೇಶವನ್ನು ಕೊಟ್ಟಿದೆ ಈ ಆದೇಶವನ್ನು ಕೂಡ ಪಾಲಿಸಿಕಾಗಿತ ಸಂದರ್ಭದಲ್ಲಿ ರಾಜ್ಯ ಇಲ್ಲ ಈ ಒಂದು ವಿಚಾರವನ್ನೇ ಕನ್ವಿನ್ಸ್ ಮಾಡಬೇಕು ಕೋರ್ಟ್ಗೆ ಯಾಕಂದ್ರೆ ಉದ್ದೇಶಪೂರ್ವಕವಾಗಿ ನಾವು ನೀರು ಬಿಡೋದಿಲ್ಲ ಅಂತ ಹೇಳಿ ವಾದವನ್ನು ಮಂಡನೆ ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಮ ಪರಿಸ್ಥಿತಿ ಈ ರೀತಿಯಾಗಿದೆ ನಮ್ಮ ನೀರು ಬಿಟ್ಟಿದ್ದೆ ಹೋದಾದ್ರೆ ನವೆಂಬರ್ ಯಾಕಂದ್ರೆ ಡಿಸೆಂಬರ್ ನವೆಂಬರ್ ವೇಳೆಗೆ ಬೆಂಗಳೂರಿಗೆ ಕುಡಿಯೋಕೆ ನೀರಿಲ್ಲ ಬೆಂಗಳೂರು ಜನಸಂಖ್ಯೆ ನಾವು ನಿರೀಕ್ಷೆ ಮಾಡದಷ್ಟು ಇಲ್ಲ ಅದಕ್ಕಿಂತ ಹೆಚ್ಚಾಗಿದೆ ಹೀಗಾಗಿ ನಮಗೆ ಬೆಂಗಳೂರಿಗೆ ಕುಡಿಯೋಕೆ ನೀರಿನ ಸಮಸ್ಯೆ ಉಂಟಾಗುತ್ತೆ ಹೀಗಾಗಿ ಮುಂದೆ ಮಳೆ ಇರಬಹುದು ಈ ರೀತಿ ನೀರಿನ ಸಾಮರ್ಥ್ಯ ಸಂಗ್ರಹಣ ಸಾಮರ್ಥ್ಯ ಎಲ್ಲವನ್ನು ನೋಡಿಕೊಂಡು ಯಾವ ರೀತಿಯಾಗಿ ವಾತಾವರಣ ನಮಗೆ ಸಪೋರ್ಟ್ ಮಾಡುತ್ತೆ ಇದೆಲ್ಲವನ್ನು ನೋಡಿಕೊಂಡು ಈಗಾಗಲೇ ಮೆಟ್ಟೂರಿನಲ್ಲಿ ಇರತಕ್ಕಂತ ನೀರನ್ನು ಕೂಡ ಪರಿಗಣಿಸಬೇಕು ಹೀಗಾಗಿ ನಮಗೆ ಕುಡಿನೀರಿನ ಸಮಸ್ಯೆ ಎದುರಾಗುತ್ತೆ ಅನ್ನುವಂತ ದೃಷ್ಟಿಯಿಂದ ನೀರು ಬಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಈ ಮನವಿಯನ್ನು ಪುರಸ್ಕರಿಸಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ನ ಮುಂದೆ ಮರುಪರಿಶೀಲನಾ ಅರ್ಜಿಯನ್ನು ಹಾಕಿ ಅಂತ ಹೇಳಿ ಈ ನಿವೃತ್ತ
ನ್ಯಾಯಾಧೀಶ ಸರ್ಕಾರಕ್ಕೆ ಸಲಹೆ ಕೊಟ್ಟಿರೋದ್ರಿಂದ ಅವರ ಸಲಹೆಗಳನ್ನು ಪರಿಗಣಿಸಿಕೊಂಡು ಕಾನೂನು ತಜ್ಞರ ಸಲಹೆಗಳನ್ನು ಕೂಡ ಪಡೆದುಕೊಂಡು ಇವತ್ತು ಅಂದ್ರೆ ನಿನ್ನೆ ಸಿದ್ದರಾಮಯ್ಯ ಹೇಳಿರೋ ಪ್ರಕಾರವಾಗಿ ತದಕ್ಷಣವಾಗಿ ನಾವು ಅರ್ಜಿಯನ್ನು ಹಾಕ್ತೀವಿ ಅಂತ ಹೇಳಿದ್ದಾರೆ ಹೀಗಾಗಿ ಇವತ್ತೇ ಸಿದ್ದರಾಮಯ್ಯನವರು ಸರ್ಕಾರದ ಮೂಲಕವಾಗಿ ಈ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆಯನ್ನು ಮಾಡುವ ಸಾಧ್ಯತೆ ಇರುತ್ತೆ ಈ ಅರ್ಜಿ ಆದಷ್ಟು ಬೇಗ ವಿಚಾರಣೆಗೆ ಬಂದು ಸುಪ್ರೀಂ ಕೋರ್ಟ್ನಲ್ಲಿ ಏನಾದರೂ ರಿಲ್ಯಾಕ್ಸ್ ಸಿಗುತ್ತಾ ಅನ್ನೋದು ನೋಡಬೇಕಾಗುತ್ತೆ ಚಂದನ್ ಓಕೆ ಕಾದ್ ನೋಡೋಣ ಥ್ಯಾಂಕ್ ಯು